ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು 6:30 ಆಗಿತ್ತು ಆವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಾಗ. ಇವತ್ತೇನು ಲಾಗು ಅಂತ ನೀವು ತಮ್ಮನಲ್ಲೇ ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಪ್ಲೀಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಮೇಲೆ ನಾನು ಹಾಕೋ ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ಸೇರುತ್ತೆ ಅಂತಲೇ ಸಹ ಹೇಳ್ತಾ ಇವತ್ತು ಸಿಂಪಲಾಗಿ ಚಿಕನ್ ಫ್ರೈನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಬನ್ನಿ, ನಾನು ಯಾವತ್ತೂ ತಂದರೂ ಚಿಕನ್ ಅಷ್ಟೇ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಚಿಕನ್ ಎಲ್ಲ ರೆಡಿ ಮಾಡ್ಕೊತೀನಿ. ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ಕೀಟಾಣುಗಳೆಲ್ಲ ಹೋಗ್ತವೆ, ನೀಟಾಗಿ ಫ್ರೆಶ್ ಆಗುತ್ತೆ ಅಂತಲೇ ಸಹ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಖಾರ ರುಬ್ಬದೆ ಯಾವ ಥರ ಸಿಂಪಲಾಗಿ ಚಿಕನ್ ಫ್ರೈನ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ. ಬನ್ನಿ, ಅವಾಗವಾಗ ಪಾಪ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಏನು ಡಿಸ್ಟರ್ಬ್ ಏನಾದರೂ ಆ ಥರ ಆದರೆ ಸಾರಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ಕೊಂಡ್ಬಿಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ನಾನು ಒಂದು ಅಷ್ಟು ಹಸಿರು ಮೆಣಸಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಎಷ್ಟು ಎಣ್ಣೆ ಡ್ರೈ ಆಗುತ್ತೆ ಅಷ್ಟೇ ಟೇಸ್ಟು ಸಹ ಇರುತ್ತೆ. ಆಮೇಲೆ ಒಂದು 3 ಈರುಳ್ಳಿನ ತಗೊಂಡು ನಾನು ಕೆಂಪ್ತಾ ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 2 ಟೊಮೊಟೊನ ತೊಗೊಂಡಿದ್ದೆ, ಚಿಕ್ಕ ಚಿಕ್ಕ ಟೊಮೊಟೊನ ಸಣ್ಣದಾಗಿ ಹಚ್ಚಿಸ್ಕೊಂಡು ಹಾಕ್ಕೊಂಡು ಅದನ್ನ ಸಹ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ ಟೊಮೊಟೊ. ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು, ಒಂದು 2 ಸ್ಪೂನಷ್ಟು. ನಾನಿಲ್ಲಿ ಸ್ವಲ್ಪ ಒಂದೇ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪನೇ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಡ್ರೈ ಮಾಡ್ಕೊಬೇಕು. ಆಮೇಲೆ ನಾವು ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು 10 ಇದನ್ನ ಸಹ ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಳ್ಳೋಣ. ಎಷ್ಟೇ ಚೆನ್ನಾಗಿ ಒಗ್ಗರಣೆಯಲ್ಲಿ ನಾವು ಚಿಕನ್ ಎಲ್ಲ ಡ್ರೈ ಮಾಡ್ಕೊತೀವಿ ಅಷ್ಟೇ ಚೆನ್ನಾಗಿದೆ ಚಿಕನ್ ಫ್ರೈ, ಅಷ್ಟೇ ಚೆನ್ನಾಗಿ ರೆಡಿ ಆಗೋಗ್ಬಿಡುತ್ತೆ. ನಾನಿವಾಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಪುಡಿ ಎಲ್ಲ ಹಾಕ್ಬೇಕಾದ್ರೆ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿತ್ತು, ಇಲ್ಲ ನಾನು ಸ್ವಲ್ಪ ಪುದೀನ ಮತ್ತು ಸಾಂಬಾರು ಸೊಪ್ಪನ್ನೂ ಸಹ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡಿಕೊಂಡು ಒಂದು 10 ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ತುಂಬಾ ನೀಟಾಗಿ ಟೇಸ್ಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ಅದೇ ಕಾಂಬಿನೇಷನಾಗಿ ಗೀ ರೈಸ್ನ ಯಾವ ಥರ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ. ಬನ್ನಿ, ಇವಾಗ ನನ್ನಲ್ಲಿಗೆ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಹಾಯಿಲು, ಆಮೇಲೆ ಸ್ವಲ್ಪ ಸ್ಪೈಸಸ್ ಎಲ್ಲ ತೊಗೊಂಡು ಒಂದು 10 ಹಸಿರು ಮೆಣಸಿನ್ಕಾಯಿ ತೊಗೊಂಡು ಒಂದು 3 ಈರುಳ್ಳಿನ ಮೆಣಸಾಗಿ ಕುಯ್ಕೊಂಡಿದ್ದೀನಿ. ಆ ಪುದೀನ ಸ್ವಲ್ಪ ಮತ್ತು ಸ್ವಲ್ಪ ಹಾಲು ಮೊಸರು ಮತ್ತು ಸಾಂಬಾರು ಸೊಪ್ಪನ್ನು ಸಹ ರೆಡಿ ಮಾಡಿಕೊಂಡು ಈಗೊಂದು ಕುಕ್ಕರ್ಗೆ ನಾನು ಎಣ್ಣೆ ಮತ್ತು ಬೆಣ್ಣೆನ ಸಹ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ನಾವು ಸ್ಪೈಸಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಬೇಕು. ನಿಮ್ಮನೇಲಿ ಏನು ಸ್ಪೈಸಸ್ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಆಮೇಲೆ ಎಷ್ಟು ಇರುತ್ತೆ ಅಷ್ಟರಲ್ಲೇ ನಾವು ಅಡುಗೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ನಾವು ಇದನ್ನು 5 ಡ್ರೈ ಮಾಡಿಕೊಂಡು ಸ್ಪೈಸಸ್ ಮಾಡ್ಕೊಳ್ಳೋದ್ರಿಂದ ನಾವು ಮಸಾಲೆ ಮಾಡ್ಕೊಳ್ಳೋ ಅವಶ್ಯಕತೆ ಸಹ ಇರೋದಿಲ್ಲ. ಒಂದು 10 ಹಸಿರು ಮೆಣಸಿನ ಒಂದು 1/4 ಕಪ್ ಅಷ್ಟು ಹಾಲು ಸಹ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ ಮೊಸರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೋದಿಲ್ಲ. ಅದನ್ನು ಸ್ವಲ್ಪ 5 ಆದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 ಮಿಚ್ಚಿಬಿಡೋಣ.
ಮಾಡಬೇಕು. ಫಸ್ಟ್ ನಾನು ಹೇಳಿಬಿಟ್ಟು ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ವೀಡಿಯೋ ಸ್ವಲ್ಪ ಯಾವಾಗ ವೀಡಿಯೋ ಸ್ಲಿಪ್ ಆಗಿಬಿಡುತ್ತೆ ನನಗೆ. ಎರಡು ಲೋಟ ಅಕ್ಕಿಗೆ ನಾನು ಚೆನ್ನಾಗಿ ಕುದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಚೆನ್ನಾಗಿ ನೋಡ್ಕೊಂಡು ನೈಟ್ಗೆ ಊಟನೂ ಸಹ ರೆಡಿಯಾಗಿ ಹೋಗ್ಬಿಡ್ತು.